ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿರ್ಮಲ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ನಾವೆಲ್ಲರೂ ಆರಾಮಾಗಿದ್ದೀವಿ ಎಲ್ಲರೂ ಖುಷಿ ಖುಷಿಯಿಂದ ಇದ್ದೀವಿ ತವರ ಮನೆಗೆ ಬಂದಿದ್ದೀವಿ ಅದೇ ಖುಷಿ ನೋಡಿ ಈಗ ಸಮ ಇದು ದಸರಾ ಹಾಲಿಡೇಸ್ಗೆ ಬಂದಿದ್ದೀವಿ ಅಂತ ಗೊತ್ತಿರಬಹುದಲ್ಲ ಸ್ನೇಹಿತರೆ ಹಾಗಾಗಿ ಈಗ ಮಧ್ಯಾಹ್ನ ಆಗೈತೆ ನೋಡಿ ಟೈಮ್ ಮಧ್ಯಾಹ್ನ ನಮ್ಮ ಪೃಥ್ವಿರಾಜಂದ ಎಲ್ಲ ಸ್ನಾನ ಮಾಡಿಸಿ ಮನಸಿದ್ರಂತೆ ಈಗ ಎದ್ದ ನೋಡಿ ಎರಡು ಮೂರು ತಾಸು ನಿದ್ದೆ ಮಾಡ್ತಾನೆ ಬಿಸಿನೀರಾಗಿ ಸ್ನಾನ ಮಾಡಿಸ್ಬಿಟ್ವಿ ಅಂದರೆ ಎರಡು ಮೂರು ತಾಸು ನಾಲ್ಕು ತಾಸು ಮಲ್ಕೋತಾನೆ ಅಂತ ನೋಡ್ರೆ ಸಣ್ಣ ಹುಡುಗರು ಬಿಸಿನೀರಾಗಿ ಸ್ವಲ್ಪ ದನಿಕ್ಕೆ ಎದಂಗೆ ಆಗಿರ್ತೈತಲ್ಲ ಸೊ ಈಗ ಸ್ನಾನ ಮಲ್ಕೊಂಡು ಎದ್ದ ಮೇಲೆ ಅವನಿಗೆ ಎಲ್ಲ ಪೌಡ್ರ್ ಹಚ್ಚಿ ಎಲ್ಲ ಮೇಕಪ್ ಮಾಡಿ ಅವನಿಗೆ ಬಟ್ಟೆ ಹಾಕಿ ರೆಡಿ ಮಾಡ್ತಾ ಇದ್ದ ನೋಡ್ರಿ ಅವ್ರ ಮಮ್ಮಿ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ನಮ್ಮ ಮೋಹಿನಿ ನಮ್ಮ ಅಣ್ಣನ ಹೆಂಡ್ತಿ ಅಂದರೆ ನಮ್ಮ ಜಗದೀಶ್ ಅಣ್ಣ ಅಂತ ಒಬ್ಬನೇ ಇದನಲ್ಲ ಅವನ ಹೆಂಡ್ತಿ ವಿದ್ಯಾ ಅಂತಂದು ಸೊ ನಮ್ಮ ಅಣ್ಣನಿಗೆ ಮೂರು ಜನ ಮಕ್ಕಳು ಸ್ನೇಹಿತರೆ ಒಂದು ಹೆಣ್ಣು ಎರಡು ಗಂಡು ಫಸ್ಟ್ ಹೆಣ್ಣು ಆಗಿದೆ ಸ್ನೇಹಿತರೆ ಆಮೇಲೆ ನೆಕ್ಸ್ಟು ಮತ್ತು ಥರ್ಡ್ ಗಂಡು ಮಗು ಆಗಿದೆ ಫಸ್ಟು ಆದ್ಯ ಅಂತಂದು ನಮ್ಮ ವಿಡಿಯೋದಲ್ಲಿ ನೋಡಿರ್ಬೋದು ನಮ್ಮ ತಾಯಿಯವರು ನಮ್ಮ ಊರಿಗೆ ಬಂದಾಗ ಕರ್ಕೊಂಡು ಬಂದಿದ್ದರು ಆರಾಧ್ಯ ಅಂತ ಸೆಕೆಂಡು ಸಂಗಮೇಶ ಅಂತ ಅಂದರೆ ನಮ್ಮ ತಾತನ ಹೆಸರಿಟ್ಟಿದ್ದು ನಮ್ಮ ಗಂಡು ತಾತ ಅಂದರೆ ನಮ್ಮ ತಂದೆಯವರ ತಂದೆಯ ಹೆಸರಿಟ್ಟಿದ್ದು ನಮ್ಮ ಅಜ್ಜವರ ಹೆಸರು ಸಂಗಪ್ಪ ಅಂತಿತ್ತು ಸಂಗಪ್ಪಜ್ಜ ಅಂತ ಇವನಿಗೆ ಸಂಗಪ್ಪಜ್ಜ ಅಂತ ಕರೆಯುವ ಬದಲು ಸಂಗಮೇಶ ಅಂತ ಕರೀತಾರೆ ಇವನು ನೋಡಿರಿ ಪೃಥ್ವಿರಾಜ ಅಂತ ಕರೀತಾರೆ ಪೃಥ್ವಿ ಲಾಸ್ಟ್ ಮಗ ಸೊ ಎಷ್ಟು ಕ್ಯೂಟಾಗಿದ್ದ ನೋಡಿರಿ ಈಗ ಎಂಟು ತಿಂಗಳ ಮುಗೀತು ಎಂಟು ತಿಂಗಳದ ಬೇಬಿ ಎಷ್ಟು ನಗ್ತಾ ಇದ್ದ ನೋಡಿರಿ ಸ್ನೇಹಿತರೆ ಹಾಗಾಗಿ ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿರಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾನ ಎಷ್ಟು ಕ್ಯೂಟಾಗಿದ್ದಾನಲ್ಲ ನಮ್ಮ ಪೃಥ್ವಿರಾಜ ಇದು ಇನ್ನೂ ಒಳಗಡೆ ಕ್ಲಿಯರ್ ಆಗಿ ಬರ್ತಾ ಇಲ್ಲ ಸ್ನೇಹಿತರೆ ಕ್ಯಾಮ್ರಾ ಹಾಗಾಗಿ ಇದೇ ಥರನೇ ಬ್ಲರ್ ಬ್ಲರ್ ಯಾಕೋ ಮಬ್ಬು ಮಬ್ಬು ಬರ್ತಾ ಇದೆ ಬೇಜಾರು ಮಾಡ್ಕೋಬೇಡ್ರಿ ನಿಮಗೆ ಎಲ್ಲರಿಗೂ ಹಾಯ್ ಹೇಳ್ತಿದ್ದ ನೋಡಿರಿ ನಮ್ಮ ಪೃಥ್ವಿರಾಜ ಹೀಗೆ ವಿಡಿಯೋ ನೋಡ್ತಾ ಇರಿ ಖುಷಿ ಪಡ್ತಾ ಇರಿ ಸ್ನೇಹಿತರೆ ಮಾಮಾ ವಿಡಿಯೋ ಮಾಡ್ಕೊಳಕತ್ತಾನ ಪ್ರೀತು ಪೃಥ್ವಿ ಪೃಥ್ವಿ ನೋಡ್ರಿ ಪೃಥ್ವಿ ಹೆಂಗ್ ನಗ್ತ ನೋಡ್ರಿ ಇಲ್ಲೇ ಹೆಂಗ್ ನಗ್ತ ನೋಡ್ರಿ ಹೆಂಗ್ ನಗ್ತ ನೋಡ್ರಿ ನಮ್ ಪೃಥ್ವಿ ಹೆಂಗ್ ನಗ್ತ ನೋಡ್ರಿ ಇಲ್ಲಿ ಪುಟ್ಟಣ್ಣ ಹ್ಮ್ ನೋಡಿ ಎಲ್ಲಿಗೆ ಹೋಗಿ ನೋಡಿ ಹ್ಮ್ ಇಲ್ಲ ಅದ್ರಾಗ ಹೆಂಗೈತೆ ಹಂಗೆ ಬರುತ್ತೆ ಎಲ್ಲಿಗೆ ಹೋಗ್ತೀರಿ ಇಲ್ಲಿ ಮೊಬೈಲ್ ತಗೋಬಾ ಇಲ್ಲ ಬಾ ಮೊಬೈಲ್ ತಗೋಬಾ ಮೊಬೈಲ್ ತಗೋಬಾ ಮೊಬೈಲ್ ತಗೋಬಾ ಈಗ ಮತ್ತೆ ಬಿಡ್ದ ನಾವು ಎಷ್ಟು ಬಿಡುಗ ಬಿಡ ಅಂತ ನೋಡ ಆ ಕಡೆ ಹೋಗ್ತಾನಲ್ಲ ಬ್ಯೂಟಿ ಬಾರು ಬೀಳ್ತಿ ಬಾರ ನೀನು ಡೊಮಣ್ಣ ಭೀಮಾ ರೀ ಭೀಮಾ ಅಂತ ಕರಿತೀವಿ ರೀ ನಿನಗೆ ಬಲ ಭೀಮಾ ಭೀಮಣ್ಣ ಇವ್ರಿಗೆ ಇವನಿಗೆ ಭಾಳ ಮಂದಿ ಅತ್ತೆಯರಿ ನಾವು ಆರು ಮಂದಿ ಅತ್ತೆಯರ ಆಗಿಬಿಟ್ಟಿವಿ ಈಗ ಯಾರು ಅತ್ತಿ ಯಾರ ಸಣ್ಣ ಅತ್ತಿ ಯಾರು ದೊಡ್ಡ ಅತ್ತಿ ಅಂತ ಗೊತ್ತನಾಗಂಗಿಲ್ಲ ನಾ ಯಾ ಅತ್ತಿ ನಾ ಎಷ್ಟನೇ ಆಗ್ತಿ ನಾನು ಇವರು ಇಬ್ರು ಗಂಡ್ಮಕ್ಳು ಒಬ್ಬಕ್ಕೆ ಹೆಣ್ಮಾಡ್ರಿ ಅವರು ನಮ್ಮ ವೈನಿಯರು ಡೆಲಿವರಿಗೆ ಹೋದಾಗ ಅಲ್ಲೇ ಸ್ಕೂಲಿಗೆ ಸೇರಿಸಿದ್ರು ಅಲ್ಲೇ ಅದಾಳು ನಮ್ಮ ಆದ್ಯ ಅಂತ ಆಕಿನ ಊರಿಗೆ ಈಗ ದಸರಾಗ ಬರ್ತಾಳ ಅವಾಗ ತೋರಿಸ್ತೀನಿ ಅಂತ ಇದು ಒಂದೇ ಗುಂಡ ಅಣ್ಣ ನೋಡ್ರಿ ಈಗ ಈ ಮನೆಗಿರೋದು ಇದು ಒಂದೇ ಇವ್ರ ಅಣ್ಣ ಎಲ್ಲಿಗೆ ಹೋಗನ್ರಿ ಹೊರಗೆ ಮನೆಯಾಗ ಇರೋದಿಲ್ಲ ಹೌದಿಲ್ಲಪ್ಪ ಹೌದಿಲ್ಲಪ್ಪ ಭೀಮಣ್ಣ ಹಾಂ ಹ್ಞೂ ಅಂತ ನೋಡ್ರಿ ಅವನು ಎಲ್ಲಿಗೆ ಹೋಗಿದ್ರು ಆಯ್ತಾ ಅಚ್ಚ ಮನೆಗೆ ಹೋಗಿದ್ದೆ ಎಲ್ಲ ಯಾ ಜಡ್ಡಿ ಸಾನ್ಸದ ಗೋಧಿ ಸಾನ್ಸದ ಕಡ್ಲಿ ಸಾನ್ಸದ ಸಿರುಕಲ್ ಐತ ನೋಡು ಮ್ಯಾಲೆ ಅಲ್ಲೈತ ನೋಡು ಗೋಧಿ ಸಾಣಿಗೆ ಬಂದ್ ನೋಡ್ರಿ ಅವ್ರ ಅಣ್ಣ
ನಮ್ಮ ಪೃಥ್ವಿರಾಜನ ಅಣ್ಣ ಬಂದ ನೋಡ್ರಿ ಇಲ್ಲಿ ಸಂಗು ಹಾಯ್ ಮಾಡು ಹಾಯ್ ಹಾಯ್ ಮಾಡು ಸಂಗು ಇವನೇ ನೋಡ್ರಿ ಎರಡನೇ ಮಗ ಇವನಕ್ಕಿಂತ ದೊಡ್ಡಕ್ಕೆ ಅಕ್ಕದಾಳು ಇವ್ರಿಗೆ ಅಕ್ಕ ಆಕಿ ಸ್ಕೂಲ್ಗೆ ಹೋಗ್ತಾಳ ಅದಕ್ಕೆ ಅಲ್ಲೇ ಬಿಟ್ಟಾರ ಊರಾಗ ಇವ ಸಂಗಮೇಶ ಅಂತಾರೆ ನಿನ್ನ ಹೆಸರೇನಪ್ಪ ನಿನ್ನ ಹೆಸರೇನು ಸಂಗು ನಿಮ್ಮ ತಮ್ಮನ ಹೆಸರು ಪೃಥ್ವಿರಾಜ್ ನಿಮ್ಮ ಅಕ್ಕನ ಹೆಸರು ಆರಾಧ್ಯ ಆರಾಧ್ಯ ನಿಮ್ಮ ಮಮ್ಮಿ ಹೆಸರು ನಿಮ್ಮ ಮಮ್ಮಿ ಹೆಸರೇನು ನಿಮ್ಮ ಮಮ್ಮಿ ಹೆಸರೇನು ವಿದ್ಯಾ ಆಂಟಿ ನಿಮ್ಮ ಮಮ್ಮಿ ಹೆಸರೇ ವಿದ್ಯಾ ಆಂಟಿ ನಿಮ್ಮ ಅಪ್ಪಾಜಿ ಹೆಸರು ಜಗದೀಶ ಜಗದೀಶ ಇವನ ಹೆಸರು ರೋಹಿತ ಇವನ ಹೆಸರು ಪೃಥ್ವಿರಾಜ ಇವ ಇವ ನೋಡ್ರಿ ಇವ ನಮ್ಮ ತಂಗಿ ಮಗ ಆಗ್ಲೇ ತೋ ಹೇಳಿದ್ನಲ್ಲ ನಮ್ಮ ತಂಗಿ ಬಂದಾಳ ಊರಿಗೆ ಹಬ್ಬಕ್ಕಂತ ಸವಿತಾ ಅಂತ ನಮ್ಮ ತಂಗಿ ಬಂದಾಳ ನೋಡ್ರಿ ನಮ್ಮ ತಂಗಿ ಮಗ ಇವನೇ ಸಣ್ಣ ಮಗ ದೊಡ್ಡವನು ಧನುಷ ಅಂತ ಹಾಸ್ಟೆಲ್ದಾಗಿರ್ತಾನ ಇವ ಶ್ರೀಕಾಂತ್ ಅಂತ ಸಣ್ಣವನು ಎಷ್ಟನೇ ಕ್ಲಾಸ್ ನೀನು ನಾಲ್ಕನೇ ಕ್ಲಾಸ್ ನಿನ್ನ ಹೆಸರೇನು ನಿಮ್ಮ ಮಮ್ಮಿ ಹೆಸರು ನಿಮ್ಮ ಅಪ್ಪಾಜಿ ಹೆಸರು ಹಾಂ ಎಷ್ಟನೇ ಕ್ಲಾಸ್ ನಾಲ್ಕನೇ ಕ್ಲಾಸಾ ಇವ ಫೋರ್ತ್ ಹೋಗ್ತಾನೆ ರೀ ಇವರಣ್ಣ ನಿಮ್ಮಣ್ಣ ಎಷ್ಟನೇ ಕ್ಲಾಸ್ ಐದನೇ ಕ್ಲಾಸ್ ಅದನ್ನ ಅವ್ರು ಫಿಫ್ತ್ ಸ್ಟ್ಯಾಂಡರ್ಡ್ ಅದನ್ನ ಅವ್ರಣ್ಣ ಅವ್ರ ಅಣ್ಣನ ಇದಕ್ಕೆ ಸೇರಿಸ್ಯಾರ ಹಾಸ್ಟೆಲಿಗೆ ಬಿಟ್ಟಾರ ಹಂಗಾಗಿ ಹಾಸ್ಟೆಲಾಗಿರ್ತಾನೆ ರೀ ಈ ದಸರಾ ಹಾಲಿಡೇಸಿಗೆ ಏನೋ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಸಿಲೆಬಸ್ ಸ್ಕೂಲೆಲ್ಲ ಅಕ್ಟೋಬರ್ ಮೂರಕ್ಕಿನ ಲೀವ್ ಅಂತ ಹಂಗಾಗಿ ಅಕ್ಟೋಬರ್ ಮೂರಕ್ಕೆ ಬರ್ತಾರೆ ಅವರು ನೋಡ್ರಿ ಹಬ್ಬಕ್ಕೆಲ್ಲಾರು ಸೇರ್ಕೊಳಕತ್ತೀವಿ ಅವು ನಮ್ಮ ಊರಾಗ ಇವನ್ ಯಾರು ಇವನ್ ಗೊತ್ತಾಯಿಲ್ಲ ನಿನ್ನ ಹೆಸರೇನು ರೋಹಿತ್ ನಿಮ್ಮ ಮಮ್ಮಿ ಹೆಸರು ನಿಮ್ಮ ಅಪ್ಪಾಜಿ ಹೆಸರು ನೀ ಎಷ್ಟನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಮತ್ತೆ ಯಾವ ಊರ್ಲಿಂದ ಬಂದಿದೆ ಆಯ್ತು ಸ್ನೇಹಿತರೆ ಈಗ ಈವ್ನಿಂಗ್ ಟೈಮ್ ಆಗೈತೆ ನೋಡ್ರಿ ಈವ್ನಿಂಗ್ ಟೈಮ್ ಚಹಾ ಕುಡಿ ಟೈಮ್ ಆಗೈತಿ ಆರು ಗಂಟೆ ಆಗಕ್ಕೆ ಬಂದೈತಿ ಆರು ಹತ್ತು ನಿಮಿಷ ಕಡಿಮೆ ತಿನ್ನು ಈಗ ಕೂಲ್ ವಾತಾವರಣ ಆಯ್ತು ನೋಡ್ರಿ ನಮ್ಮ ಮನೆ ಮುಂದೆ ಗಿಡ ಇದ್ರಿ ಒಂದು ಬೇವಿನ ಗಿಡ ನೋಡ್ತಿರ್ಬೋದು ಎಂಥ ಬೇಸಿಗೆ ಟೈಮ್ನಾಗಾದರೂ ಕೂಡ ನಮ್ಮ ಮನೆ ಮುಂದೆ ನೆರಳು ಬೀಳುತ್ತೆ ಅಂದರೆ ಬಿಸಿಲಿರಂಗಿಲ್ಲ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಇದೇ ನೋಡ್ರಿ ನಮ್ಮ ಮನೆ ಎಲ್ಲರೂ ಕಸ ಪಸ ಎಲ್ಲ ಹೊಡೆದಿರ್ತಾರೆ ನಮ್ಮ ಮನೆಯಲ್ಲಿ ಕಸ ಹೊಡೆಯತ್ತಾರೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ನಮ್ಮ ಮನೆ ಮೇಲುಗಡೆ ಒಂದು ಗಿಡ ನಾಟ್ಕೊಂಡಿದ್ರಿ ಅದು ಯಾವ ಗಿಡ ಅಂತ ಗೊತ್ತಿಲ್ಲ ನೋಡ್ರಿ ಎಲ್ಲ ನಾಟೈತೆ ಅಂತ ಹೇಳ್ರಿ ಅದು ನೋಡ್ರಿ ಸ್ನೇಹಿತರೆ ಚಲ ಇದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳ್ತಾರಲ್ಲ ಅದು ಸುಳ್ಳಲ್ಲ ಆ ಗಿಡ ನೋಡ್ರಿ ಎಲ್ಲಿ ನಾಟೈತೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದಲ್ಲ ಸ್ನೇಹಿತರೆ ನೋಡ್ರಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೊಂಟಾರೆ ನೋಡ್ರಿ ಇಲ್ಲಿ ಜಗ್ಗಿದವ್ರಿ ನಾಯಿಗಳು ಇದೇ ನಮ್ಮನೆ ನೋಡ್ತಾ ಇದ್ರಲ್ಲ ಇಲ್ಲ ಎಲ್ಲ ಮನೆ ಕಸ ಪಸ ಹೊಡೆದಿರ್ತಾರೆ ಸಾಯಂಕಾಲ ಟೈಮು ಒಳಗೆ ಚಹಾ ಮಾಡಾಕತ್ತಾರೆ ನಮ್ಮ ತಂಗಿಯರು ನಮ್ಮ ಮನೆಯವರು ಕಸ ಹೊಡೆಯತ್ತಾರೆ ನೋಡ್ರಿ ಬಾಂಡೆ ತಿಕ್ಕಿದ್ವಿ ನಾನು ಸ್ನೇಹಿತರೆ ಇಲ್ಲಿ ನೋಡ್ಬರ್ರಿ ಇಲ್ಲಿ ಇವು ಮದ್ದ ಮಲ್ಲಿಗೆ ಹೂವು ಅಂತ ಅವಾಗ ನಾವು ಸಣ್ಣರಿದ್ದಾಗ ಪಿಂದೊಳಗೆ ಪೋಣಿಸ್ಕೊಂಡು ಇಟ್ಕೊತಿದ್ವಿ ಇವು ಸಾಯಂಕಾಲ ಟೈಮ್ ಮಾತ್ರ ಅರಳ್ತಾವ ಅಂತ ಸೊ ಅದ್ರ ಬೀಜ ಇದು ಗುಲಾಬಿ ಕಲರು ಮತ್ತು ಯೆಲ್ಲೋ ಕಲರ್ ಅಷ್ಟೇ ಆಗ್ತಾವೆ ಅಂತ ಗೊತ್ತಿತ್ತು ಅದ್ರ ಬೀಜ ನೋಡ್ರಿ ಇದು ನೋಡ್ತಾ ಇದ್ರಲ್ಲ ಸ್ನೇಹಿತರೆ ನೋಡ್ರಿ ಎಲ್ಲ ಅದರದ್ದೇ ಬೀಜ ದೊಡ್ಡ ಬಳ್ಳಿನ ಹಬ್ಬ ಇದೆ ನಮ್ಮನೆ ಹತ್ರ ನೋಡ್ರಿ ಇದು ಗಿಡದ ಮೇಲೆ ಹೋಗೈತೆ ನೋಡ್ರಿ ನೋಡ್ರಿ ನಮ್ಮನೆ ಇಲ್ಲೇ ಇರೋದು ಹೂವ ನೋಡ್ತಿದ್ರಲ್ಲ ಸ್ನೇಹಿತರೆ ಇವು ನಾವು ಅವಾಗ ಎಷ್ಟು ಬೇಕು ಬೇಕು ಅಂತ ಪಡ್ಕೊಂಡು ಇದು ಮಾಡ್ತಿದ್ವಿ ನೋಡ್ರಿ ಇವನ ಹೂವನ ಈಗ ಯಾರು ಇಟ್ಕೋದಿಲ್ಲ ನೋಡ್ರಿ ಈ ಥರ ಇದು ಇದ್ರೊಳಗೆ ಇನ್ನೊಂದು ಥರ ಬರುತ್ತೆ ಪಿಂಕ್ ಕಲರು ಒಂಥರ ಒಂದು ಐದಾರು ಶೇರ್ ಇಟ್ಕೊಂಡ್ರೆ ಒಂಥರ ರೋಸ್ ಪಿಂಕ್ ಅದಂಗೆ ಆಗ್ತಿತ್ತು ಸೊ ಈಗ ಯಾರೂ ಇಟ್ಕೋದಿಲ್ಲ ನೋಡ್ರಿ ಇವನು ನಾವೆಲ್ಲ ಇದಕ್ಕೆ ಬೇಕು ಬೇಕಂತ ಎಲ್ಲ ಬಡ್ದಾಡ್ ಸಾಯ್ತಿದ್ವಿ ಸ್ಕೂಲ್ಗೆ ಹೋಗಿ ಬಂದ ತಕ್ಷಣ ಇದಕ್ಕೆ ಸಂಜೆ ಮುಂದೆ ಅಳ್ತಾವ ಅಂತ ಗೊತ್ತಿತ್ತಲ್ಲ ಸ್ನೇಹಿತರೆ ಯಾವಾಗ್ಲೂ ಎಲ್ಲಿರ್ತವೆ ಗಿಡ ನೋಡಿ ನೋಡಿ ಹೋಗ್ತಿದ್ವಿ ನೋಡ್ರಿ
ಅಲ್ಲಿ ನೋಡ್ರಿ ಬೆಕ್ಕು ನಾಯಿ ನಮ್ಮನೆ ಮುಂದೆಲ್ಲ ಸಾಕಷ್ಟು ಇರ್ತಾವ್ರಿ ನೋಡ್ರಿ. ಇಲ್ಲ ಬೆಕ್ಕು ಪ್ರಾಣಿ ಪ್ರಿಯರು ನಮ್ಮ ಮನ್ಯಾಗ. ಬೆಳಗ್ಗೆ ಒಂದು ಐದಾರು ಇದ್ದಿದ್ವು ರೀ ನಾಯಿಗಳಿದ್ದು. ಮತ್ತು ಹುಡುಗರು ಆಡ್ತಿರ್ತಾರಲ್ಲ ನಮ್ಮ ಅಣ್ಣನ ಮಕ್ಕಳು ಮತ್ತು ನಮ್ಮ ರೋಹಿತರ ಅವರೆಲ್ಲ ಕಡಿದು ಗಿಡ್ದವಂತ ಮತ್ತು ನಾನೇ ಓಡಿಸ್ತಾ ಇದ್ದೆ ನೋಡ್ರಿ. ಅವ್ರ ಮನೆಗೆ ಇರಕತ್ತ ನೋಡ್ರಿ ಅಲ್ಲಿ ನೋಡಿರಲ್ಲ ಸ್ನೇಹಿತರೆ. ನಮ್ಮ ಮನೆ ಮುಂದೆ ಲಕ್ಷ್ಮಮ್ಮ ಇದ್ದಾಳೆ. ಡೈಲಿ ಎದ್ದ ತಕ್ಷಣನೇ ಮುಖ ನೋಡ್ತೀವಿ. ಇಷ್ಟೇ ಈಗ ಈಗಿನ ಪೂರ್ತಕ್ಕೆ ಇಷ್ಟೇ ರೆಡಿ ಮಾಡಿಟ್ಟಾರೆ ನೋಡಿರಿ ಲಕ್ಷ್ಮಣ. ಅದು ಬಿಟ್ಟರೆ ಇಲ್ಲೇ ಇಲ್ಲೇ ಒಂದು ಐದು ರೀ ಸ್ನೇಹಿತರೆ. ಇಂಥದೇ ಹೂವಿನ ಗಿಡ ನಮ್ಮನೆ ಹಿಂದೆ ನಾಟೈತಿ. ನಾನು ಆಗಲೇ ನೋಡಿದೆ, ಅದನ್ನೇ ನಿಮಗೆ ತೋರಿಸ್ಬೇಕಂತ ಹೋಗ್ತಾ ಇದ್ದೀನಿ. ಅಲ್ಲೇ ಹೊಲಸು ಭಾಳ ಐತಿ ರೀ, ಹಂಗೆ ಹೋಗ್ಬೇಕು ಬೇಡ ಅನ್ಸಕೊಂಡೈತಿ. ಇಲ್ಲೆಲ್ಲ ನಮ್ಮ ಒಲೆ ಮೇಲೇ ರೊಟ್ಟಿ ಮಾಡ್ತಾರೆ, ಅಂದರೆ ಅಡುಗೆ ಎಲ್ಲ ಒಲೆ ಮೇಲೇ ಮಾಡ್ತಾರೆ ಸ್ನೇಹಿತರೆ. ಕಟ್ಟಿಗೆ ಒಲೆ ಮೇಲೆ ಗ್ಯಾಸ್ ಇದ್ದರೂ ಕೂಡ ಅಡುಗೆ ಭಾಳ ಆಗುತ್ತಲ್ಲ, ಜನಸಂಖ್ಯೆ ಭಾಳ ಇರ್ತಾರಲ್ಲ, ಮಿನಿಮಮ್ 7-8 ಜನ ಇರ್ತಾರೆ. ಹಂಗಾಗಿ ರೊಟ್ಟಿ ಏನಾದರೂ ದೊಡ್ಡ ದೊಡ್ಡ ಅಡುಗೆ ಇತ್ತಂದರೆ ಕಟ್ಟಿಗೆ ಮೇಲೇ ಮಾಡ್ತಾರೆ ಸ್ನೇಹಿತರೆ. ಕಟ್ಟಿಗೆ ಇಲ್ಲಿ ಹಾಕ್ಕೊಂಡಾರ ನೋಡಿರಿ. ಅಲ್ಲಿ ದಡ್ಡಿ ಅಂತ ಇರುತ್ತೆ, ಅಂದರೆ ಎಲ್ಲ ಕಟ್ಟಿಗೆ ಮೇವು ಹೊಟ್ಟು ದನಗಳಿಗೆ ತಿನ್ನಕ್ಕೆ ಮೇವು ಹೊಟ್ಟು ಎಲ್ಲ ಅಲ್ಲಿ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಇದೆಲ್ಲ ಜಾಗ ನಮ್ಮದೇ ನೋಡಿರಿ, ಹಾಗಾಗಿ ನಾವಿಲ್ಲಿ ಕಟ್ಟಿಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೋತೀವಿ. ಭಾಳ ಹಾಕ್ಕೊಳ್ಳಂಗಿಲ್ಲಂತ, ಸೀಗ್ರಿ ಆದರೆ ಹುಳ ಉಪ್ಪಡಿ ಬರ್ತಾವೆ. ಹಂಗಾಗಿ ಒಂದೊಂದುವರೆ ಎರಡೆರಡುವರೆ ಅಷ್ಟೇ ತಂದು ಹಾಕ್ಕೋತೀವಿ. ಅದಾದಮೇಲೆ ನಂತರ ಮತ್ತೆ ಆದ ತಕ್ಷಣ ಮತ್ತೆ ತರ್ತೀವಿ ಅಂತ ಹೇಳಿದ್ರು ನೋಡಿರಿ ನಮ್ಮವರು. ಅವಾಗ ನಾವಿದ್ದಾಗ ಎಲ್ಲ ಇಲ್ಲಿ ತುಂಬಿಸಿಬಿಡ್ತಿದ್ರು. ಇಲ್ಲಿ ಇದೆಲ್ಲ ಕಟ್ಟಿಗೆ ಹೊಡ್ಡೇನ ಅಡ್ಡೇನೇ ಆದಂಗೆ ಆಗಿಬಿಡಿತ್ತು ನಾವು ಸಣ್ಣರಿದ್ದಾಗ ನೋಡಿರಿ. ಇಲ್ಲಿ ಹೋಗೋಕೆ ದಾರಿಲ್ಲ ನೋಡಿರಿ. ಹೂವು ತೋರಿಸ್ತೀನಿ ನಿಮ್ಗೆ. ಹಿಂಗೆ ಅಷ್ಟಳ್ಳೆ ಹೂವು, ಅಲ್ಲಿ ಒಂದು ಯೆಲ್ಲೋ ಕಲರ್ ಹೂವು ಅಳ್ಳಾಕತ್ತವಲ್ಲ ಅದು ಮಜಾಜಿ ಹೂವು ಅಂತ್ರಿ. ಅದಕ್ಕಂತರೂ ಬಡ್ದಾಡ್ ಸಾಯ್ತಿದ್ವಿ ನಾವು. ಹೋಗೋಕ್ಕಾಗಲ್ರಿ, ಮತ್ತು ಸಾಯಂಕಾಲ ಆಗೈತಿ, ತಂಪಿಗೆ ಮತ್ತೆ ಏನರ ಹುಳ ಉಪ್ಪಿಡಿ ಕುಂತಿರ್ಲಿ ಬಿಡಲಿ. ನೋಡಿರಿ ಇಲ್ಲಿ ಒಂದು ಬೀಜ ಬಿದ್ದು ಟೊಮೆಟೊ ಬೀಜ ಬಿದ್ದು ಟೊಮೆಟೊ ಗಿಡ ಎಂಥದ್ದಾಗೈತಿ ರೀ, ಎರಡು ಗಿಡ ಅದ ನೋಡಿರಿ ಇಲ್ಲಿ. ಸೊ ಸ್ನೇಹಿತರೆ ಇದಿಷ್ಟ ಆಯ್ತು ನೋಡಿರಿ. ನಮ್ಮನೆ ಹೋಮ್ ಟೂರ್ ಮಾಡ್ತೀನಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ಕಮೆಂಟ್ ಮಾಡಿದ್ರೆ ಮಾತ್ರ ಮಾಡ್ತೀನಿ. ನೋಡಿರಿ ಮಳೆ ಸಾಕಷ್ಟು ಆಗಿಬಿಡುತ್ತಲ್ಲ, ಎಲ್ಲಿ ನೋಡಿದ್ರೆ ಬಳ್ಳಿ ಅದು ಇದು ಹಬ್ಬಿ ಬಿಡುತ್ತೆ. ಹುಡುಗರನ್ನ ಬಿಡೋಕೆ ಅಂಜಾಕತ್ತಾರೆ ಇಲ್ಲೇ ಹುಳ ಉಪ್ಪಿ ಬರ್ತಾವಂತ. ಬಟ್ ನಮ್ಮ ಮನೆ ಮುಂದೆ ಲಕ್ಷ್ಮಣ ಅದಳ, ಇಲ್ಲಿವರೆಗೂ ಏನೂ ಪ್ರಾಬ್ಲಮ್ ಆಗಿಲ್ಲ ಯಾರಿಗೂ. ದೇವರೇ ಕಾಪಾಡ್ತಾನಂತ ಸುಮ್ಮನೆ ಯಾವುದೂ ಅದು ಬರ್ತಾ ಇದು ಬರ್ತಾ ಅಂತಂದು ಹೋಗೋದಿಲ್ಲ ನೋಡಿರಿ. ಬರ್ರಿ ಸ್ನೇಹಿತರೆ ಚಹಾ ಕುಡಿ ಮತ್ತೆ ಈಗ ಬರ್ರಿ ಸ್ನೇಹಿತರೆ ನಮ್ಮ ಮನೆಗೆ ಚಹಾ ಕುಡಿಯೋಕೆ ಬರ್ರಿ. ಚಹಾ ಮಾಡಿರ್ತಾರೆ ಯಾರಿಲ್ಲ ನಾ ಹುಡುಗರು ಎಲ್ಲಿಗೆ ಹೋಗ್ಯಾರ? ಹೌದನಾ, ನಮ್ಮ ಪುಟ್ಟು ರಜೆ ನೋಡಾಕತ್ತಾನ ಕರೆಂಟ್ ಓದು ನೋಡ್ರಿ. ನಮ್ಮ ಪುಟ್ಟು ರಜನ್ ತೋರಿಸತ್ಲೇನೆ ಪೇಪರ್ ಹರಾಕತ್ತ ನಾನು ಕರೆಂಟ್ ಓದು ಸ್ನೇಹಿತರೆ ನೋಡ್ರಿ. ಈಗ ಮಬ್ ಮಬ್ ಬರಾಕತ್ತೈತಿ, 6 ಗಂಟೆ ಆಗೈತಿ. ಚಹಾ ಮಾಡಿರಿ. ಇನ್ನೂ ಮಾಡಿಲ್ಲ. ಇವನೊಬ್ಬನ ಕರ್ಕೋಬೇಕಲ್ರಿ, ಒಬ್ರು ಕೆಲಸ ಮಾಡಿದ್ರೆ ಇವನೊಬ್ಬನ ಕರ್ಕೋತಾರ, ಇವನ್ ಕರ್ಕೊಂಡವ್ರು ಕೆಲಸ ಮಾಡಲಾರ ಇರ್ತಾರ. ಹಂಗಾಗಿಬಿಟ್ಟೈತಿ ರೀ, ಈಗ ಹುಡುಗರಿಗೊಬ್ರು ಆಳು ಸೇರಿನ ಅಂತಾರಲ್ರಿ, ಹಂಗಾಗಿಬಿಟ್ಟೈತಿ. ಇಲ್ಲೇ ಮತ್ತೆ ಇಲ್ಲೇ ಬೀಳ್ತಾನಂತಂದು ನೋಡ್ರಿ, ಇಲ್ಲಿ ಎಷ್ಟು ಟೈಟ್ ಐತಿ ಕಟ್ಟಿ ಬೀಳ್ತಾನ ಅಂತಂದು. ಹಂಗಾಗಿ ಒಬ್ರು ಬೇಕೇ ಬೇಕ್ರಿ ನಮ್ಮ ಪುಟ್ಟು ರಾಜಾಗ. ಪುಟ್ಟರಾಜ ಪೃಥ್ವಿ ಈ ಕಡೆ ನೋಡು, ಒಟ್ಟ ಪೋಸ್ ಕೊಡೋಲ್ಲ ಮೊಬೈಲ್ಗೆ. ಪೃಥ್ವಿ ಕರೆಂಟ್ ಹೋದ್ರು ಸ್ನೇಹಿತರೆ ಚಹಾ ಮಾಡೋ ನಂದ ಇದ್ದಂಗೆ ಐತಿ. ಚಹಾದ ಪಳೆ ನಾನು ಮಾಡ್ತೀನಿ, ಯಾಕಂದ್ರೆ ಅವರು ಹುಡುಗರನ್ನ ಎತ್ಕೊಂಡಾರ. ನಮ್ಮ ಮನೆಯವ್ರು ಕಸ ಬಳಿಯಾಕತ್ತಾರ, ಒಟ್ಟ ಕ್ಲಿಯರ್ ಬರೋವಲ್ದು ಅವ್ರು ತಂದ್ಬಿಡ, ಒಟ್ಟ ಕ್ಲಿಯರ್ ಬರೋವಲ್ದು. ಹಾಂ ಕರೆಂಟ್ ಇಲ್ಲಲ್ಲ, ಒಳಗೆ ಬಂದೆ ಕರೆಂಟ್ ಹೋದ್ವು ರೀ. 6 ಗಂಟೆಗೆ ಏನು ಕರೆಂಟ್ ಹೋಗ್ತವೇನೋ ಗೊತ್ತಿಲ್ಲ. ಮತ್ತೆ ಕಂಟಿನ್ಯೂ ಮಾಡ್ತೀನಿ ರೀ ವಿಡಿಯೋನ, ನೋಡ್ತಾ ಇರಿ ಸ್ನೇಹಿತರೆ. ಹೀಗೆ ವಾಚ್ ಮಾಡ್ತಾ ಇರಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಾವೆ ಹಳ್ಳಿ ವಿಡಿಯೋಸು. ಹಳ್ಳಿ ವಿಡಿಯೋಸ್ ತುಂಬ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇರ್ತಿರಲ್ಲ, ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು. ಇಲ್ಲವ್ರಿ ನಮ್ಮ ಪೃಥ್ವಿರಾಜಾಗ ಇದನ್ನ ಇದು ಹಿಡ್ಕೋಬೇಕಂತ ಎಷ್ಟು ಇದ ಆಗ್ಬೋದೈತೆ ಅವರಿಗೆ ತಗೋತ ಹೋಗ್ತಾವೆ. ಕಾಲ್ ನುಗ್ಸಿದ್ರೆ ಅವನಿಗೆ ಸಾಕತ್ತ ಅವನಿಗೆ ತಗೋ.
ಸಾಯಂಕಾಲ ಟೈಮ್ ರೀದು ನಮ್ಮ ತಾಯಿಯರು ಹೊಲಕ್ಕೆ ಹೋಗಿ ಬಂದಾರ ಏನೇನು ತೊಗೊಂಬಂದ್ರ ಕೇಳೋನ್ ಬರೋವ್ರನ್ನ ಇದೇನು ತಂದಿವೆ ಈಗ ಹೊಲ ಮುಟ್ಟಿ ಬಂದೆ ನೀನ ಚೆಂಡು ಯಾಕೆಗಳು ಹರ್ಕೊಂಡ್ ಬಂದಿದೆ ಇವನ್ ಯಾರು ಇಟ್ಕೊಂಡಿದ್ದಾರೆ ಈಗ ದೇವ್ರಿಗೆ ಅವು ನೋಡ್ರಿ ಹೊಲಕ್ಕೆ ಹೋಗಿದ್ರಂತ ಇಷ್ಟು ಸಿಕ್ಕವಂತ ತೊಗೊಂಬಂದಾರ ಹಣ್ಣು ತಿಂತೇನ ಈ ಈ ತಿನ್ಬಾರ್ದು ತಿನ್ಬಾರ್ದು ಹೂವದು ಬಾಯಿಟ್ಕೋಬಾರ್ದು ಇಷ್ಟು ಬೆಂಡೆಕಾಯಿಗವ ಹರ್ಕೊಂಬಂದಾರ ನೋಡ್ರಿ ಇಷ್ಟು ಟೊಮೆಟೆ ಒಂದು ನಿಂಬೆ ಗಿಡ ಐತ್ರಿ ನಮ್ಮ ಹೊಲ್ದಾಗ ನಿಂಬೆಕಾಯಿಗವು ಹರ್ಕೊಂಬಂದಾರ ಏನು ತಿನ್ನೋದು ಏನು ತಿನ್ನೋದು ಅದು ಪೃಥ್ವಿ ತಿನ್ನೋದು ಏನದು ಟೊಮೆಟೊ ಅಂತ ತಿಂತಿದ್ದೆ ತಗೋ ನೋಡ್ರಿ ಹೊಲ್ದಂದ್ರೆ ಫ್ರೆಶ್ ಫ್ರೆಶ್ ಆಗಿರುತ್ತೆ ಸಣ್ಣ ಸಣ್ಣ ವೀಗ ಜಸ್ಟ್ ಸ್ಟಾರ್ಟಿಂಗ್ ಆಗ್ಯ ನೋಡ್ರಿ ಎಲ್ಲರೂ ಒಂದು ಇರ್ಬೇಕು ಹರ್ಕೊಂಬಂದಾರ ಇವತ್ತು ತಿನ್ನಾಕತ್ತೆ ನೋಡ್ರಿ ಅದನ್ನು ತಿಂತೀಯೇನು ಪೃಥ್ವಿ ತಿಂತೀಯೇನು ಅಂತ ಬಾಯಿ ಇಟ್ಕೋಬಾರ್ದಪ್ಪ ಇದು ಅಂತೀನಿ ಅಂತವ ಏನು ಕೊಟ್ಟರು ಬಾಯಿಗೆ ಹೋಗ್ತಾನ್ರಿ ನೋಡ್ರಲ್ಲ ಮುಂದೆ ಎರಡು ಕೆಳಗೆ ಎರಡು ಮ್ಯಾಗೆ ಎರಡು ಹಲ್ಲು ಬಂದವು ಏನಾದರೂ ಕಡ್ದು ಬಿಡ್ತಾನ್ರಿ ಈಗ ಇವ್ರು ಬಾಯಾಗಿಟ್ಟು ಕೈಗಿಟ್ಟು ನೋಡ್ಬೇಕ್ರಿ ಈಗ ಭಾರಿ ಶಾರ್ಪ್ ಅದ ಹೊಲ್ಲು ತಗೊಂಡ್ಬೋಗ ಅಲ್ಲಾಗತ್ತಲ್ಲ ತಗೊಂಡ್ಬೋಗ ಅಣ್ಣ ಅಣ್ಣ ತಗೊಂಡ್ಬೋಗ ಅದನ್ನು ಏನು ಮಾಡ್ತಾನೆ ಹುಡುಗನ್ ತಗೊಳ್ಳಿ ಏನು ಕಾಲಾಗ ಹಣ್ಣು ಇದೆಯಾ ಹೌದು